ಸೊ ಹಾಲಿ ತೆರಿಗೆ ಪದ್ಧತಿಯೇ ಮುಂದುವರಿಕೆ. ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಹೊಸ ಸಂಸತ್ನಲ್ಲಿ ಮೊದಲ ಬಜೆಟ್ ಮಂಡನೆಯನ್ನ ಮಾಡಿರೋದು. ಇದು ಆರನೆಯ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರಿಗೆ. 3 ಲಕ್ಷದವರೆಗೆ ಆದಾಯ ತೆರಿಗೆ ಇಲ್ಲ, ಅದರ ಜೊತೆಗೆ ಐಟಿ ರಿಟರ್ನ್ ಸರಳೀಕರಣವನ್ನು ಮಾಡ್ತಾ ಇದ್ದಾರೆ. ಇದು ಟ್ಯಾಕ್ಸ್ನ ವಿಚಾರದಲ್ಲಿ ಬರೋದಾದರೆ ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸಲ್ಲಿ ಬದಲಾವಣೆಗಳನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಸ್ಟಾರ್ಟ್ಅಪ್ಗಳಿಗೆ ಇನ್ಸೆಂಟಿವ್ಸ್ ಅನ್ನು ಮುಂದುವರಿಕೆ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ 30%ಇಂದ 22%ಗೆ ಇಳಿಕೆಯನ್ನು ಮಾಡ್ತಾ ಇದ್ದಾರೆ. ತೆರಿಗೆ ಸ್ಲ್ಯಾಬ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದರ ಬಜೆಟ್ನಲ್ಲಿ ನಮಗೆ ಸಿಗ್ತಾ ಇರೋದು. ಬಟ್ ಯಾರಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಸಿಕ್ಕಿದೆ, ಯಾವ ರೀತಿಯಾಗಿ ಯಾರಿಗೆ ಬೇಸರ ಆಗಿದೆ ಅನ್ನುವಂಥದ್ರ ವಿವರಣೆಯನ್ನು ಬಜೆಟ್ನ ಚರ್ಚೆಯ ವಿಚಾರದಲ್ಲಿ ಬರ್ತಾ ಹೋಗೋಣ. ಸೊ ಐಟಿ ವಿಚಾರದಲ್ಲಿ, ಇನ್ಕಮ್ ಟ್ಯಾಕ್ಸ್ನ ವಿಚಾರದಲ್ಲಿ ಬರೋದಾದರೆ ಹೇಗಿದೆ, ಅದಾದ ನಂತರ ರೈತರ ವಿಚಾರದಲ್ಲಿ ಹೇಗಿದೆ, ಅದರ ಜೊತೆಗೆ ಜನರಿಗೆ ಇದರಿಂದ ಆಗಿರುವಂಥದ್ದು ಏನೆಲ್ಲ ಬೆನಿಫಿಟ್ಸ್ಗಳು ಸಿಗ್ತಾ ಇದೆ. ಸ್ಪೆಷಲಿ ನಾರಿ ವಿಚಾರದಲ್ಲಿ ಬರ್ತಾ ಇದ್ರು. ಈ ಬಾರಿಯ ಬಜೆಟ್ನಲ್ಲಿ ಗ್ಯಾನ್ ಅಂತ ಇಟ್ಕೊಂಡಿದ್ರು. ಒಂದು ಗ್ಯಾನ್ ಅಂತಂದರೆ GYAN, ಗರೀಬ್, ಯೂತ್ಸ್, ಅನ್ನದಾತ ಆ್ಯಂಡ್ ನಾರಿ, ಈ 4 ವರ್ಗಗಳನ್ನು ಮುಖ್ಯವಾಗಿ ಅವರು ಇಟ್ಕೊಂಡಿದ್ದು. ಈ 4 ವರ್ಗಗಳ ವಿಚಾರದಲ್ಲಿ ಏನೆಲ್ಲ ಯಾರಿಗೆಲ್ಲ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಇದು ಸಾಮಾನ್ಯವಾಗಿ ಚುನಾವಣೆಯ ಸಂದರ್ಭದಲ್ಲಿ 2-3 ತಿಂಗಳಿಗಿರುತ್ತೆ ಅನ್ನುವಂಥ ಲೆಕ್ಕಾಚಾರ ಇತ್ತು. ಬಟ್ ಹಾಗೆ ನೋಡಿದರೆ ಈ ಬಾರಿಯ ಈ ಬಜೆಟನ್ನು ಏನು ಅಂತ ಕರಿಬೇಕು ಅನ್ನುವಂಥದ್ರ ವಿವರಣೆಯನ್ನು ನಿಮಗೆ ಈ ಡಿಬೇಟ್ನಲ್ಲಿ ತರ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಯಾವ್ಯಾವುದರಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಏನು ಅನ್ನುವಂಥದ್ರನ್ನ, ಹಿಂದಿನ ತೆರಿಗೆ ಪದ್ಧತಿಯನ್ನು ಮುಂದುವರಿಸ್ತಾ ಇದ್ರೆ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆ ಅಂತ ಮಾಡಿದ್ದಾರೆ. ಲಖಪತಿ ದೀದಿ ಅಂದರೆ ಮಹಿಳೆಯರು ಕೂಡ ಇನ್ಮೇಲೆ ಲಕ್ಷಾಧಿಪತಿಗಳಾಗಬಹುದು ಅಂತ ಹೇಳಿ. 70% ಮಹಿಳೆಯರಿಗೆ ಮನೆಯನ್ನು ಕೊಡ್ತಾ ಇರೋದು. ಮುಂದಿನ 5 ವರ್ಷಗಳಲ್ಲಿ 3 ಕೋಟಿ ಮನೆಯನ್ನು ಕೊಡುವಂಥ ಯೋಜನೆಯನ್ನು ಹಾಕ್ಕೊಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ರೀತಿಯಾಗಿ ಮನೆಗಳನ್ನು ಕಟ್ಟಿಕೊಡುವಂಥ ಯೋಜನೆಗಳನ್ನು ಹಾಕ್ಕೊಂಡೇ ಬರ್ತಾರೆ. ಬಟ್ ಎಲ್ಲಿಯವರೆಗೂ ಅಂತ ನನಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಇಲ್ಲಿವರೆಗೂ ಎಷ್ಟು ಮನೆಗಳನ್ನು ಕಟ್ಟಿದರೆ, ಎಷ್ಟು ಜನರಿಗೆ ಮುಟ್ಟಿದೆ, ಇನ್ನೂ ಎಷ್ಟು ಕಟ್ಟಬೇಕಾಗಿದೆ ಮನೆಗಳನ್ನು, ಇದು ಈಗಲೂ ನನ್ನನ್ನು ಕಾಡುವಂಥ ಪ್ರಶ್ನೆ. ರಾಜ್ಯ ಸರ್ಕಾರವು ಮನೆಗಳನ್ನು ಕಟ್ಟುತ್ತೆ, ಕೇಂದ್ರ ಸರ್ಕಾರವು ಮನೆಗಳನ್ನು ಕಟ್ಟುತ್ತೆ, ಮನೆಗಳನ್ನು ಕಟ್ತಾನೆ ಕೊಡ್ತಾ ಇರುತ್ತೆ. ಬಟ್ ಎಲ್ಲಿಯವರೆಗೆ ಎಷ್ಟು ಮನೆಗಳು ಇನ್ನೂ ಬಾಕಿ ಉಳ್ಕೊಂಡಿವೆ ಅಂತ ಹೇಳಿ. ಸೊ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಬಜೆಟ್ನ ಹೈಲೈಟ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 1 ಕೋಟಿ ಮನೆಗಳಿಗೆ ಸೋಲಾರ್ ವ್ಯವಸ್ಥೆಯನ್ನೇನೋ ಮಾಡ್ತೀನಿ ಅಂತ ಹೇಳ್ತಾ ಇದ್ರೆ, ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆಯನ್ನು ತರುವಂತಹ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. 70% ಮಹಿಳೆಯರಿಗೆ ಮನೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. 70% ಮಹಿಳೆಯರಿಗೆ. ಸೊ ಇಡೀ ಬಜೆಟ್ ಮಹಿಳೆಯರ ಮೇಲೆ ಅನ್ನುವಂಥ ಲೆಕ್ಕಾಚಾರಗಳಿದ್ದು ಹೇಳದ್ನಲ್ಲ ಈಗಾಗಲೇ ಗ್ಯಾನ್ ಅಂತ ಆರಂಭದಲ್ಲೇ ಹೇಳಿದರು ಅವರು. ಗರೀಬ್, ಯೂತ್ ಆ್ಯಂಡ್ ಅನ್ನದಾತ ಆ್ಯಂಡ್ ನಾರಿ ಅಂತ ಹೇಳಿ. ಸೊ ಹಾಗಾಗಿ ಇದನ್ನೇ ಕಾನ್ಸಂಟ್ರೇಟನ್ನು ಮಾಡಿಕೊಂಡು ಇವತ್ತು ಅವರು ಬಜೆಟಲ್ಲಿ ಹೇಳ್ಕೊಂಡು ಬಂದಿರೋದು. ಬಟ್ ಇದರಲ್ಲಿ ಯಾರಿಗೆ ಯಾವ ರೀತಿಯಾಗಿ ಬೆನಿಫಿಟ್ ಸಿಕ್ಕಿದೆ, ಉದ್ಯಮಿಗಳಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ರೈತರಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ಸಾಮಾನ್ಯ ಜನರಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ಬಡವರಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ಮಿಡಲ್ ಕ್ಲಾಸ್ ವರ್ಗದವ್ರಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ಕಾರ್ಪೊರೇಟ್ ಕಂಪನಿಗಳಿಗೆ ಹೇಗೆ ಬೆನಿಫಿಟ್ಸ್ ಆಗಿದೆ, ಉದ್ಯೋಗ ವಿಚಾರದಲ್ಲಿ ಹೇಗೆ ಬೆನಿಫಿಟ್ಸ್ ಆಗ್ತಾ ಇದೆ, ಟ್ಯಾಕ್ಸ್ ಕಟ್ಟುವಂಥವ್ರಿಗೆ ಹೇಗೆ ಬೆನಿಫಿಟ್ಸ್ ಆಗ್ತಾ ಇದೆ, ಇವುಗಳನ್ನೆಲ್ಲ ನೋಡಬೇಕಾಗಿದೆ. ಕೆಲಸ ಮಾಡುವಂಥ ವರ್ಗಗಳು, ಕೆಲಸ ಮಾಡದೇ ಇರುವಂಥ ವರ್ಗಗಳು, ಎರಡೂ ರೀತಿಯಲ್ಲಿ ನೋಡಬೇಕಾಗತ್ತೆ. ಯಾವುದರ ಬಗ್ಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ದಾರೆ, ಎಸ್ಪೆಷಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆಯೂ ಕೂಡ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಇಲ್ವಾ ಅಂತೇಳಿ, ಇನ್ನೊಂದು ಕಡೆಗೆ ಮೆಟ್ರೋ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒತ್ತನ್ನು ಕೊಡ್ತಾ ಇದ್ದಾರೆ. ಈ ಬಾರಿ ಬಹಳ ನನಗೆ ಕಾಣಿಸ್ಕೊಳ್ತಾ ಇದ್ದಿದ್ದು ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒತ್ತು. ನಾನು ಬಹಳ ವರ್ಷಗಳಿಂದ ಈ ವಿಚಾರದಲ್ಲಿ ಕಾಯ್ಕೊಂಡು ಕೂತ್ಕೊಳ್ತಾ ಇದೆ. ಇದಕ್ಕೆ ಒತ್ತು ಕೊಡಿ. ಭಾರತ ದೇಶ ಬಹುದೊಡ್ಡದಾಗಿ ಪ್ರವಾಸೋದ್ಯಮವನ್ನು ಸೆಳೆಯುವಂಥ ಕ್ಷೇತ್ರಗಳನ್ನು ನಮಗೆ ಪ್ರಾಕೃತಿಕವಾಗಿಯೇ ಸಿಕ್ಕಿರುವಂಥ ಜಾಗಗಳಿದೆ, ಅದನ್ನು ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟರೆ ಹ್ಯೂಜ್ ರೆವಿನ್ಯೂವನ್ನು ಅಲ್ಲಿ ತರಬಹುದು. ಪ್ರಯತ್ನ ಪಡಕ್ಕೆ ಈಗ ಶುರು ಮಾಡಿದರೆ ಇನ್ನೊಂದು 5-6 ವರ್ಷಗಳ 10 ವರ್ಷಗಳಾದಮೇಲೆ ಆ ದೊಡ್ಡ ಮಟ್ಟದ ರೆವಿನ್ಯೂವನ್ನು ತರಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಈಗ ಆ ಬಗ್ಗೆ ಒತ್ತು ಕೊಡಕ್ಕೆ ಈಗ ಶುರು ಮಾಡಿದ್ದಾರೆ. ಹಾಗಾಗಿ ಲಕ್ಷದ್ವೀಪದ್ದು ರೀಸೆಂಟಾಗಿ 1 ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಲಕ್ಷದ್ವೀಪಕ್ಕೆ ಪ್ರಧಾನಿಗಳು ಹೋಗಿ ಬಂದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಅಂತ ಹೇಳಿ. ಸೊ ಆ ಲಕ್ಷದ್ವೀಪವನ್ನು ಪ್ರವಾಸಿಯ ತಾಣವಾಗಿ ಅಭಿವೃದ್ಧಿ ಮಾಡೋದಕ್ಕೆ ಒಂದಿಷ್ಟು ಒತ್ತು ಕೊಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯಗಳಿಗೂ ಕೂಡ ಪ್ರವಾಸೋದ್ಯಮ ಅಭಿವೃದ್ಧಿಯ ಬಡ್ಡಿರಹಿತ ಸಾಲವನ್ನು ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಮೋಸ್ಟ್ ಪ್ರಾಬಲಿ ಒಂದು ಅರ್ಥಕ್ಕೆ ಬಂದಂಗೆ ಕಾಣಿಸ್ತಾ ಇದೆ. ಪ್ರವಾಸೋದ್ಯಮಗಳಿಗೆ ಹೆಚ್ಚಿನ ಡೆವಲಪ್ಮೆಂಟನ್ನು ಮಾಡಬೇಕು, ಅದರಿಂದ ರೆವಿನ್ಯೂ ಬರುತ್ತೆ ಅಂಥೇಳಿ ತಡವಾಗಿ ಆದರೂ ಕೂಡ ಸರ್ಕಾರಗಳಿಗೆ ಜ್ಞಾನೋದಯ ಆಗ್ತಾ ಇದೆ ಅಂತ ಕಾಣಿಸುತ್ತೆ. ಇಲ್ಲಿಯವರೆಗೂ ಕಾಟಾಚಾರಕ್ಕೆ ಅದೊಂದು ಇಲಾಖೆ ಇದೆ, ಬಿಡು ಕೊಟ್ಟರಾಯಿತು ಬಿಟ್ಟರಾಯಿತು ಅನ್ನೋ ರೀತಿಯಲ್ಲಿ ಇದ್ದಂಗೆ ಆಗಿದ್ದು, ಅದಕ್ಕೆ ಒತ್ತು ಕೊಡುವಂಥ ಕೆಲಸಗಳನ್ನು ಸ್ವಲ್ಪ ಮಾಡಬೇಕಾಗಿದೆ ನಮ್ಮ ದೇಶದಲ್ಲಿ. ಎಸ್ಪೆಷಲಿ ಆಗಿ ಬೇರೆ ದೇಶಗಳಲ್ಲೆಲ್ಲ ಅವರೇ ಸೃಷ್ಟಿ ಮಾಡಿರುವಂಥ ಪ್ರವಾಸೋದ್ಯಮಕ್ಕೆ ಬೇಕಾಗಿರುವಂಥದ್ದನ್ನು ಆರ್ಟಿಫಿಷಿಯಲ್ ಆಗಿ ಸೃಷ್ಟಿ ಮಾಡಿ ಕರೆಸ್ಕೊಂಡು ಆ ರೀತಿಯಾಗಿ ರೆವಿನ್ಯೂನ ಜನರೇಟ್ ಮಾಡ್ತಾರೆ. ನಮ್ಮ ಹತ್ರ ಪ್ರಾಕೃತಿಕವಾಗಿಯೇ ಸಿಗುವಂಥ ಅನೇಕ ಪ್ರವಾಸಿ ತಾಣಗಳಿದೆ, ಅದರಗಳ ಬಗ್ಗೆ ಗಮನ ಕೊಟ್ಟರೆ ಹೆಚ್ಚಿನ ರೀತಿಯಾಗಿ
ಡೆಫಿನೆಟ್ಲಿ ರೆವಿನ್ಯೂ ಅನ್ನ ಆದಾಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ.